ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾದ ಕಾಯಿ ಹೋಳಿಗೆ ಮಾಡ್ತಾ ಇದೀನಿ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ತಿಂದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಯಾವ ತರ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಣಕನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ಹಾಕೋತಾ ಇದೀನಿ ಚಿರೋಟಿ ರವೆ ಇಲ್ಲ ಅಂದ್ರೆ ದೊಡ್ಡ ರವೆನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಅದ್ರು ಹಾಕಬಹುದು ನಂತರ ನಾನು ಇಲ್ಲಿ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ನಂತರ ನಾನು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಒಂದು ಪಿಂಚ್ ಆಗುವಷ್ಟು ಇದಷ್ಟೇ ಹಾಗೆ ಸ್ವಲ್ಪವೇ ಸ್ವಲ್ಪ ಅರಶಿನ ಹಾಕೋತಾ ಇದೀನಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರಶಿನನ ಕಲರ್ ಗೋಸ್ಕರ ಅಷ್ಟೇ ಹಾಕೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಒಂದ ಸಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಕಲಸ್ಕೋಬೇಕು ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲಸ್ಕೋಬಾರದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕು ನಿಮಗೆ ಹೋಳಿಗೆ ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂದ್ರೆ ಮೈದಾನ ಜಾಸ್ತಿ ಯೂಸ್ ಮಾಡಿ ರವನ ಕಡಿಮೆ ಹಾಕಿ ನಾನು ಮಾಡಿರೋ ತರ ಹೊರಗಡೆಯಿಂದ ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಅಂದ್ರೆ ರವನ ಜಾಸ್ತಿ ಹಾಕಿ ಮೈದಾನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನ ಕಲಸ್ಕೋಬೇಕು ತುಂಬಾ ಗಟ್ಟಿ ಮಾಡ್ಕೋಬಾರದು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ಈ ರೀತಿ ಸಾಫ್ಟ್ ಆಗಿ ಕಲಸ್ಕೋಬೇಕು ನಾನು ಹಿಟ್ಟು ಕಲಸಲಿಕ್ಕೆ 1 ಕಪ್ ಆಗುವಷ್ಟು ನೀರು ತಗೊಂಡಿದ್ದೆ ನೋಡಿ ಇಷ್ಟು ನೀರು ಮಿಕ್ಕಿದೆ 1/4 ಕಪ್ ಗಿಂತ ಜಾಸ್ತಿ ನೀರು ಹಾಕಿದಿನಿ ಹಿಟ್ಟು ಈ ರೀತಿ ಕಲಸ್ಕೊಂಡ ಆದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಕಣಕ ಇನ್ನು ಸಾಫ್ಟ್ ಆಗಿ ಚೆನ್ನಾಗಿ ಬರಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದೀನಿ ನಾನು ಇಲ್ಲಿ 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆನ ಹಾಕಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನ ಕಲಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಹಿಟ್ಟು ಕಲಸ್ತಿರೋ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಹೋಳಿಗೆ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋತಾ ಇದೀನಿ ಹಿಟ್ಟು ಸಾಫ್ಟ್ ಆಗಬೇಕು ಅಷ್ಟು ತನಕ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ಎಣ್ಣೆ ಹಾಕಿದ ಮೇಲೆ 2 ರಿಂದ 3 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ನೋಡಿ ಒಂದ ಚೂರು ಕೈಗೆ ಹಿಟ್ಟು ಅಂಟಕೋತಾ ಇಲ್ಲ ಆ ರೀತಿ ಕಣಕನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಕಣಕ ಸಾಫ್ಟ್ ಆಗಿರಬೇಕು ಅವಾಗಲೇ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ ಆದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನ ಹಾಗೆ ನೆನೆಲಿಕ್ಕೆ ಬಿಡ್ತಾ ಇದೀನಿ ಹಿಟ್ಟು ಚೆನ್ನಾಗಿ ನೆನೆದಷ್ಟು ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಹೂರ್ಣ ಮಾಡ್ಕೊಳ್ಳೋ ತನಕ ಇದನ್ನ ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ಳಲಿಕ್ಕೆ 3 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದೀನಿ ನೋಡಿ ಈ ರೀತಿ ಫ್ರೆಶ್ ಆದ ತೆಂಗಿನಕಾಯಿ ತಗೊಳ್ಳೋದ್ರಿಂದ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿಯಲ್ಲಿ ಚಿಕ್ಕ ಚಿಕ್ಕದಾಗಿರುವ ತೆಂಗಿನಕಾಯಿ ಪೀಸ್ ಗಳು ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿನ ಒಂದ ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋತಾ ಇದೀನಿ ತುಂಬಾ ನುಣ್ಣಗೆ ಪುಡಿ ಮಾಡ್ಕೋಬಾರದು ನೋಡಿ ಈ ರೀತಿ ತರ್ತರಿಯಾಗಿ ಇರಬೇಕು 3 ರಿಂದ 4 ರೌಂಡ್ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡ್ರೆ ಸಾಕು ತುಂಬಾ ನುಣ್ಣಗೆ ತೆಂಗಿನಕಾಯಿನ ಪುಡಿ ಮಾಡ್ಕೊಂಡ್ರೆ ಕಾಯಿ ಹೋಳಿಗೆ ಚೆನ್ನಾಗಿ ಬರಲ್ಲ ನೋಡಿ ತೆಂಗಿನಕಾಯಿ ತುರಿನಲ್ಲ ಈ ರೀತಿ ಪುಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಇವಾಗ ಬೆಲ್ಲನ ಕರಗಿಸ್ಕೊಳ್ಳಲಿಕ್ಕೆ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಟು 1/4 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೋತಾ ಇದೀನಿ 2 ರಿಂದ 3 ಚಮಚ ಆಗುವಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೊಳ್ಳಲಿಕ್ಕೆ ಹೋಗಬೇಡಿ ಬೆಲ್ಲ ಕರಗೋ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ನಾನು ಇವಾಗ ಸೋಸ್ಕೋತಾ ಇದೀನಿ ಬೆಲ್ಲದಲ್ಲಿ ಸಣ್ಣ ಕಲ್ಲು ಅಥವಾ ಕಸ ಏನಾದರೂ ಇರುತ್ತೆ ಹಾಗಾಗಿ ನಾನು ಬೆಲ್ಲನ ಸೋಸ್ಕೊಂಡು ಹಾಕ್ತಾ ಇದೀನಿ ನೀವು ತಗೊಂಡಿರೋ ಬೆಲ್ಲ ಚೆನ್ನಾಗಿದ್ರೆ ಡೈರೆಕ್ಟ್ ಆಗಿ ಹಾಗೇನೇ ಹಾಕಬಹುದು ನೋಡಿ ಎಷ್ಟು ಕಸ ಇದೆ ಅಂತ ಹಾಗಾಗಿ ಇದನ್ನ ಸೋಸ್ಕೊಂಡು ಹಾಕಬೇಕು ನೆಕ್ಸ್ಟ್ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕೋತಾ ಇದೀನಿ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದಲ್ಲಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಇದು ನೀರು ನೀರು ತರ ಆಗುತ್ತೆ ಈ ನೀರಿನ ಅಂಶಲ ಕಡಿಮೆ ಆಗೋ ತನಕ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕೋತಾ ಇದೀನಿ ಜಾಸ್ತಿ ಹಾಕಲಿಕ್ಕಿಲ್ಲ ಚಿಟಕೆಸ್ಟ್ ಹಾಕಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ತುಂಬಾ ಹೊತ್ತು ಗಟ್ಟಿ ಆಗೋ ತನಕ ಬೇಯಿಸ್ಕೋಬಾರದು ಜಸ್ಟ್ ನೀರಿನ ಅಂಶಲ ಕಡಿಮೆ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟ ಆದ್ರೆ ಸಾಕು ಕೊನೆಗೆ ಫ್ಲೇವರ್ ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದೀನಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಒಂದ ಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ಏಲಕ್ಕಿ ಫ್ಲೇವರ್ ಎಲ್ಲ ಚೆನ್ನಾಗಿ ಎಲ್ಲಾ ಕಡೆ ಮಿಕ್ಸ್ ಆಗಲಿ ನೋಡಿ ಇಷ್ಟ ಆದ್ರೆ ಸಾಕು ಹೂರ್ಣ ರೆಡಿ ಆಗಿದೆ ನೋಡಿ ಹೂರ್ಣ ಈ ರೀತಿ ಸಾಫ್ಟ್ ಆಗಿರಬೇಕು ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರದು ಇದು ತಣದ ಮೇಲೆ ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ಹೂರ್ಣನ ರೆಡಿ ಮಾಡ್ಕೊಂಡಾದ ಮೇಲೆ ಒಂದು ಬೌಲಿಗೆ ಹಾಕಿ ಇದನ್ನ ತಣಿಲಿಕ್ಕೆ ಬಿಡ್ತಾ ಇದೀನಿ
ಬಿಸಿ ಇದ್ರೆ ಹೂರ್ಣನ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಹಾಗಾಗಿ ಚೆನ್ನಾಗಿ ತಣಿಸ್ಕೊತಾ ಇದೀನಿ ನೋಡಿ ಹೂರ್ಣ ಚೆನ್ನಾಗಿ ತಣಿದಿದೆ ಈ ರೀತಿ ಸಾಫ್ಟ್ ಆಗಬೇಕು ಅವಾಗಲೇ ಹೋಳಿಗೆ ತುಂಬಾ ಚೆನ್ನಾಗಿ ಬರೋದು ಸ್ವಲ್ಪ ಹೂರ್ಣನ ತಗೊಂಡು ಈ ರೀತಿ ಉಂಡೆ ಕಟ್ಕೊತಾ ಇದೀನಿ ನಿಮಗೆ ಹೋಳಿಗೆ ಯಾವ ಸೈಜ್ ಅಲ್ಲಿ ಬೇಕು ಅಂತ ನೋಡ್ಕೊಂಡು ಅಷ್ಟು ಹೂರ್ಣನ ತಗೊಂಡು ಉಂಡೆ ಕಟ್ಕೊಂಡ್ರೆ ಆಯ್ತು ನಾನು ಇಲ್ಲಿ ಹೂರ್ಣನ ಸ್ವಲ್ಪ ಜಾಸ್ತಿನೇ ತಗೊಂಡು ದೊಡ್ಡದಾಗಿ ಉಂಡೆ ಮಾಡ್ಕೊತಾ ಇದೀನಿ ನೀವು ಚಿಕ್ಕದಾಗಿ ಕೂಡ ಮಾಡ್ಕೊಬಹುದು ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡ್ರೆ ಆಯ್ತು ಮುಂಚೆನೆ ಹೂರ್ಣನ ಈ ರೀತಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಲಟ್ಸುವಾಗ ಈಜಿ ಆಗುತ್ತೆ ಅದೇ ರೀತಿ ಎಲ್ಲವನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕಣಕನ ನೋಡೋಣ ಹೂರ್ಣ ರೆಡಿ ಮಾಡ್ಕೊಳ್ಳೋ ತನಕ ಕಣಕನ ಹಾಗೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಇನ್ನೊಂದು ಸಲ ಇದನ್ನ ಚೆನ್ನಾಗಿ ನಾದ್ಕೊತಾ ಇದೀನಿ ನೋಡಿ ಕಣಕ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ ಈ ರೀತಿ ಕಣಕನ ರೆಡಿ ಮಾಡ್ಕೊಂಡ್ರೆ ತುಂಬಾನೇ ಈಜಿಯಾಗಿ ಹೋಳಿಗೆನ ಮಾಡ್ಕೊಬಹುದು ಚೆನ್ನಾಗಿ ಒಂದಸಲ ಹಿಟ್ಟನ್ನ ನಾದ್ಕೊಂಡಾದ ಮೇಲೆ ಕೈಯಲ್ಲಿ ಈ ತರ ಹಿಟ್ಟನ್ನ ತಗೊಂಡು ಮುಷ್ಟಿ ಕಟ್ಟಿ ಈ ರೀತಿ ಹಿಟ್ಟನ್ನ ತಗೊಂಡ್ರೆ ಆಯ್ತು ಹೀಗೆ ಹಿಟ್ಟನ್ನ ತಗೊಳ್ಳೋದ್ರಿಂದ ಹೋಳಿಗೆಗಳೆಲ್ಲ ಒಂದೇ ಸೈಜ್ ಅಲ್ಲಿ ಆಗುತ್ತೆ ಹೂರ್ಣಕ್ಕಿಂತ ಕಣಕ ಸ್ವಲ್ಪ ಕಡಿಮೆ ತಗೋಬೇಕು ನಾನು ಇಲ್ಲಿ ಹೋಳಿಗೆನ ಮಾಡಲಿಕ್ಕೆ ಬಾಳೆ ಎಲೆನ ಯೂಸ್ ಮಾಡ್ತಾ ಇದೀನಿ ಬಾಳೆ ಎಲೆಗೆ ಹಿಟ್ಟು ಅನ್ಕೋಬಾರದು ಅಂತ ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದೀನಿ ನೀವು ಬೇಕಾದ್ರೆ ಬಾಳೆ ಎಲೆ ಬದಲು ಬಟರ್ ಪೇಪರ್ ಹೋಳಿಗೆ ಶೀಟ್ ಅಥವಾ ಪ್ಲಾಸ್ಟಿಕ್ ಶೀಟ್ ಯಾವುದನ್ನಾದರೂ ಯೂಸ್ ಮಾಡಬಹುದು ಕಣಕದ ಉಂಡೆನ ತಗೊಂಡು ಈ ರೀತಿ ಸ್ವಲ್ಪ ಲಟ್ಸ್ಕೊಂಡು ಹೂರ್ಣದ ಉಂಡೆನ ಈ ರೀತಿ ಮಧ್ಯದಲ್ಲಿ ಇಟ್ಟು ಕ್ಲೋಸ್ ಮಾಡಿದ್ರೆ ಆಯ್ತು ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನ ಈ ರೀತಿ ತೆಗಿತಾ ಇದೀನಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನ ತೆಗೆದಾದ ಮೇಲೆ ಈ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ ಹೂರ್ಣ ಎಲ್ಲೂ ಹೊರಗಡೆ ಬರಬಾರದು ಆ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೊತಾ ಇದೀನಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿಕೊಂಡು ಲಟ್ಸ್ಕೊತಾ ಇದೀನಿ ಈ ರೀತಿ ಕೈಗೆ ಎಣ್ಣೆ ಹಚ್ಚಿಕೊಳ್ಳೋದ್ರಿಂದ ಲಟ್ಸುವಾಗ ಅಂಟ್ಕೊಳ್ಳಲ್ಲ ಹಾಗೆ ಈಸಿಯಾಗಿ ಲಟ್ಸ್ಕೋಬಹುದು ಸ್ವಲ್ಪ ಲಟ್ಸ್ಕೊಂಡಾದ ಮೇಲೆ ತೆಳ್ಳಗಿನ ಒಂದು ಪ್ಲಾಸ್ಟಿಕ್ ಶೀಟ್ನ ತಗೊಂಡು ಈ ರೀತಿ ಮೇಲ್ಗಡೆ ಇಟ್ಟು ಕೈಯಿಂದ ಲಟ್ಸ್ಕೊಂಡ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಮಾಡಬಹುದು ತುಂಬ ಪ್ರೆಷರ್ ಹಾಕಿ ಲಟ್ಸ್ಕೋಬೇಕಂತಿಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಈ ರೀತಿ ತಿರುಸ್ಕೊಂತಾನೆ ಲಟ್ಸ್ಕೊಂಡ್ರೆ ಆಯಿತು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಹೋಳಿಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀವು ಆ ರೀತಿ ಲಟ್ಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಹೋಳಿಗೆ ತುಂಬ ತೆಳ್ಳಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಸ್ಕೋತಾ ಇದೀನಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನ ಲಟ್ಸ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿ ಹೋಳಿಗೆನ ಲಟ್ಸ್ಕೋಬಹುದು ತುಂಬಾನೇ ಸಿಂಪಲ್ ಯಾರು ಬೇಕಾದರೂ ಈ ರೀತಿ ಹೋಳಿಗೆನ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಈ ರೀತಿ ಹೋಳಿಗೆನ ಲಟ್ಸ್ಕೊಂಡಾದ ಮೇಲೆ ಬಿಸಿ ಇರುವ ಪ್ಯಾನ್ಗೆ ಇದನ್ನು ಹಾಕ್ತಾ ಇದ್ದೀನಿ ತವಾನ ತುಂಬ ಬಿಸಿ ಆಗೋ ತನಕ ಕಾಯಿಸ್ಕೋಬೇಡಿ ಮೀಡಿಯಂ ಬಿಸಿ ಆದರೆ ಸಾಕು ನೋಡಿ ಒಂಚೂರು ಅಂಟ್ಕೊಳ್ಳದೆ ಈಸಿಯಾಗಿ ಬಾಳೆಲೆನ ತೆಗಿಬಹುದು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೈಡ್ ಇದನ್ನು ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬಿ ಬರ್ತಾ ಇದೆ ಈ ರೀತಿ ಉಬ್ಬಿ ಬಂದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದ ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ನೀವು ತುಪ್ಪ ಬದಲು ಎಣ್ಣೆನಾದರೂ ಹಾಕೋಬಹುದು ಎರಡು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇದನ್ನು ತೆಗಿತಾ ಇದ್ದೀನಿ ನೋಡಿ ತುಂಬಾನೇ ರುಚಿಯಾದ ಕಾಯಿ ಹೋಳಿಗೆ ರೆಡಿಯಾಗಿದೆ ನೋಡಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಹೂರ್ಣ ಎಲೆ ಯಾವ ರೀತಿ ತುಂಬಿಕೊಂಡಿದೆ ಅಂತ ನೋಡಿ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕಿ ತಿಂದರೆ ಇದರ ಮಜಾನೇ ಬೇರೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು